हलो नमस्कार ना रवींद्र कुलकर्णी सर कर्नाटक टॉप मोस्ट नेटवर्कर विचारदू मोदी के संस्थेली हाईएस्ट लेवल बिजनेस अकाडमी ऑफिस विजिट मैं वेलकम सर थैंक यू सर सो नम बी टी एन डिजिटल मार्केटिंग ना भाग और नेटवर्किंग ऐड मे नम सदस्य ना तिंग आयु सो रवींद्र सर ना तुम वर्ष आनल पर्चय इवर वो इवर प्रेरपित तुम जन नेटवर्कर्स बेली अंतर इवतु नेटवर्कर्स रवींद्र सर कड़ी वेर हितवचन हे बेली कौन अंत वीडियो सर ओ यू थैंक यू सर अद्भुतवागि परिचय माडिकोंडिरुवंतु एल्ला नेटवर्कर्स गे सुंदर संजीय नमस्कारगळु रवींद्र कुलकर्णि अंत हेळि उत्तर कर्नाटक भागद राणेबेन्नूरिनिंद बंदिद्दीनि नानु इल्लि इवत्तु सर जोतेगे सर इदन्न बहळ दिवसदिंद नोड्ता इद्दे अदरन्न मुखदर्शन माडबेकु अवर ओंदु आशीर्वाद पडेकोळ्ळबेकु अंत इल्लि इवत्तु बंदे नानु तुंबा खुषि आग्ता इदे कळेद 21 वर्षदिंद नेटवर्क मार्केट इंडस्ट्रियल्लि नानु सेवे सेलिस्ता इद्दीनि केलस अंत माड्ता सेवे अंत माड्ता एनकोस्कर नेटवर्क मार्केट इंडस्ट्री अंद्रे इदरल्लि मोदलु नन्न भविष्य इदे जनगळ भविष्य इदे जोतेगे देशद भविष्य इदे नानु अभिवृद्धि होंदिद्रे ನನ್ನ ಜೊತೆಗಾರರು ಅಭಿವೃದ್ಧಿ ಹೊಂದಿದ್ರೆ ನನ್ನ ಜೊತೆಗಾರರು ಅಭಿವೃದ್ಧಿ ಹೊಂದಿದ್ರೆ ನನ್ನ ದೇಶ ಅಭಿವೃದ್ಧಿ ಹೊಂದುತ್ತೆ ಅಂತೇಳಿ ನನ್ನ ದೇಶ ನಂಬರ್ 1 ಆಗಬೇಕು ಅಂತ ಹೇಳಿದ್ರೆ ಇರೋದೊಂದೇ ದಾರಿ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಯಾಕಂದ್ರೆ ಇವತ್ತು ಒಳ್ಳೆ ಪ್ರಮಾಣದಲ್ಲಿ ಎಲ್ಲ ಇಂಡಸ್ಟ್ರಿಗಳು ಬಿದ್ದೋಗ್ತಾ ಇದೆ ಆದರೆ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಮಾತ್ರ ವೇಗವಾಗಿ ಬೆಳೀತಾ ಇದೆ ಆಲ್ ಓವರ್ ವರ್ಲ್ಡ್ ಬೆಳೀತಾ ಇದೆ ಇಂಡಿಯಾದಲ್ಲಿ ಕೂಡ ಇತ್ತೀಚೆಗೆ ಜನಗಳಿಗೆ ಅರ್ಥ ಆಗ್ತಾ ಇದೆ ಪ್ರತಿಯೊಬ್ಬರು ಕೂಡ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿ ಪವರ್ ನ ಅರ್ಥ ಮಾಡ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಫೈನಾನ್ಸಿಯಲ್ ಫ್ರೀಡಮ್ ಅನ್ನು ಪಡೆಯಬಹುದು ಟೈಮ್ ಫ್ರೀಡಮ್ ಅನ್ನು ಪಡೆಯಬಹುದು ಜೊತೆಗೆ ಬಾಸ್ ಫ್ರೀಡಮ್ ಅನ್ನು ಪಡೆದು ಒಳ್ಳೆಯ ಜೀವನವನ್ನು ನಡೆಸಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಕಲಿಕೆಗೆ ಜಾಸ್ತಿ ಮಹತ್ವ ಕೊಡೋದಿಲ್ಲ ಯಾಕಂದ್ರೆ ಮೊದಲು ನಾವು ಹೊಂದಿಸ್ಕೊಳ್ಬೇಕಾಯ್ತು ಸರಸ್ವತಿನ ಯಾವುದೇ ಇಂಡಸ್ಟ್ರಿಯಲ್ಲಿ ಹೋದಾಗ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಬೇಕು ಆಳವಾಗಿ ತಿಳ್ಕೊಂಡು ತಿಳ್ಕೊಳ್ಳೋದಷ್ಟೇ ಅಲ್ಲ ಅದನ್ನ ನಾವು ಅಳವಡಿಸ್ಕೊಂಡು ಕಾರ್ಯರೂಪಕ್ಕೆ ಇಳಿಸಬೇಕು ಈ ನೆಟ್ವರ್ಕ್ ಮಾರ್ಕೆಟ್ ಇಂಡಸ್ಟ್ರಿಯಲ್ಲಿ ತಾಳ್ಮೆ ಬಹಳ ಮುಖ್ಯ ತಾಳಿದವನು ಬಾಳಿದವನು ಅಂತ ಹೇಳಿದರೆ ಎಷ್ಟು ತಾಳ್ಮೆಯಿಂದ ಕೆಲಸ ಮಾಡ್ತಾನೆ ಬೆಳಿತೀವಿ ಕಸ್ಟಮರ್ ಹೋದಾಗ ಮೊದಲು ಬರೋದು ನೆಗೆಟಿವ್ ನೋ ಅನ್ನೋ ಪದ ಬರುತ್ತೆ ನೋ ಅನ್ನೋ ಪದ ನೆಗೆಟಿವ್ ಅಲ್ಲ ಅದು ನೆಕ್ಸ್ಟ್ ಅಪರ್ಚುನಿಟಿ ಅಂತ ಚೆನ್ನಾಗಿ ಮಾಡ್ತಾರೆ ಉಪಯುಕ್ತ ಜನ ಹೋಗುತ್ತೆ ಮೊದಲು ಜನ ಬಂದದ್ದು ಬೇಡ ಅನ್ಕೊಳ್ಳಿ ಅವ್ರು ಬೇಡ ಅನ್ನೋದು ಅವ್ರ ಅಭಿಪ್ರಾಯ ಅವ್ರ ಅನಿಸಿಕೆ ಅದನ್ನು ನಾನು ನೆಗೆಟಿವ್ ಆಗಿ ತಗೊಂಡು ಎಷ್ಟೋ ಜನ ಏನು ಮಾಡ್ತಾರೆ ಬಿಸ್ನೆಸ್ ಅಂದ್ರೆ ತುಂಬಾ ಬೇಗ ನೆಗೆಟಿವ್ಗೆ ಭಯ ಬರುತ್ತೆ ಎಸ್ 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 ನೀವು ನೋಡಿದಂಗೆ ಸಾಧಕರಲ್ಲಿ ಏನು ಗುಣ ಇರುತ್ತೆ ಸರ್ ಸಾಧಕರಲ್ಲಿ ಗುಣ ಇರೋದೇನೆಂದ್ರೆ ಗೆಲ್ಲೇಬೇಕು ಅನ್ನೋ ಹಠ ಇರುತ್ತೆ ಗೆಲ್ಲೇಬೇಕು ಅನ್ನೋ ಒಂದು ಹಠ ಇರುತ್ತೆ ಆಮೇಲೆ ಜೊತೆಗೆ ಏನಪ್ಪ ಅಂದ್ರೆ ಎಸ್ ಎಸ್ ಅನ್ನ ಪಡಿಬೇಕು ಅನ್ನೋದು ಒಂದು ಅದೊಂದು ಒಳಗಡೆ ಅದನ್ನೇ ಉತ್ಸಾಹ ಬೇಕು ಏನು ಇದ್ರೆ ಬೆಳಿಬೇಕು ಅಂತ ಹೇಳಿದ್ರೆ ಒಳಗಡೆ ಉತ್ಸಾಹ ಇರಬೇಕು ನಾನು ಗೆಲ್ಲಬೇಕು ಏನಕ್ಕೋಸ್ಕರ ಹುಟ್ಟಿದ್ದೀನಿ ಅಂತ ಗೊತ್ತಿರಬೇಕು ಸಾಧಕರ ಹತ್ರ ಇರೋದು ಏನಂದ್ರೆ ಮೊದಲು ಕ್ವಶನ್ ಹಾಕೊಂಡು ನಾನು ಏನು ಏನಕ್ಕೋಸ್ಕರ ಹುಟ್ಟಿದ್ದೀನಿ ಈ ದೇಶಕ್ಕೆ ನನ್ನಿಂದ ಕೊಡುಗೆ ಏನು ಅಂತ ನನ್ನ ನಾನು ಕ್ವಶನ್ ಹಾಕೊಂಡಾಗ ಆ ಸಾಧಕರ ಹತ್ರ ಆಗುಣ ಇರುತ್ತೆ ನಾನು ಅಷ್ಟು ಅಂದ್ಕೊಂಡಿದ್ದು ನಾನು ಯಾವತ್ತು ಭಗವಂತ ಹತ್ರ ಕೇಳ್ತೀನಿ ನಾನು ಯಾವುದೋ ಒಂದು ಪ್ರಾಣಿಯಾಗಿ ಹುಟ್ಟಿಸ್ಬೋದಿತ್ತು ಕತ್ತೆಯಾಗಿ ಹಂದಿಯಾಗಿ ಇರುವೆಯಾಗಿ ಹುಟ್ಟಿಸ್ಬೋದಾಗಿತ್ತು ಮನುಷ್ಯ ಜನ್ಮ ಯಾಕೆ ಕೊಟ್ಟ ಅಂತ ನೋಡಿದ್ವಿ ಪ್ರಾಣಿಗಳಲ್ಲಿ ಶ್ರೇಷ್ಠವಾದ ಪ್ರಾಣಿ ಅಂದರೆ ಮನುಷ್ಯ ಪ್ರಾಣಿ ಅಂತೆ ಆ ಮನುಷ್ಯ ಜನ್ಮಕ್ಕೆ ಒಂದು ಅರ್ಥ ಬರಬೇಕಾದ್ರೆ ಆ ಮನುಷ್ಯನ ಜನ್ಮಕ್ಕೆ ಒಂದು ಸಾರ್ಥಕತೆ ಬರಬೇಕಾದ್ರೆ ನಾವು ಸಾಧನೆ ಮಾಡ್ತಾ ಹೋಗಬೇಕು ಸಾಧನೆ ಮಾಡಿದಾಗ ಆ ಮನುಷ್ಯ ಜನ್ಮಕ್ಕೆ ಅರ್ಥ ಬರುತ್ತೆ ಅಂತೇಳಿ ನಾನು ಇವತ್ತು ಸಾಧನೆ ಮಾಡ್ತಾ ಇದ್ದೀನಿ ಸರ್ ತುಂಬ ಸರ್ ತುಂಬ ತುಂಬ ಧನ್ಯವಾದಗಳು ನಾನು ಸರ್ ಹೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಸಾವಿರಾರು ನೆಟ್ವರ್ಕರ್ಸ್ ಯಶಸ್ವಿ ವ್ಯಕ್ತಿಗಳಾಗಿ ಯಶಸ್ವಿ ಸಂಸ್ಥೆಗಳಲ್ಲಿ ಇದ್ದಾರೆ ನಮ್ಮ ನಾಲೆಜ್ ಏನಿದೆ ಈ ಸರಸ್ವತಿ ಪಡ್ಕೊಳ್ಳಿ ಫಸ್ಟ್ ಅಂತ ಹೇಳಿದ್ರು ಎಷ್ಟು ಅದ್ಭುತವಾಗಿದೆ ಅಲ್ವಾ ಇವ್ರು ಹೇಳಿದ ಮಾತು ಜ್ಞಾನವನ್ನು ಪಡ್ಕೊಂಡ್ರೆ ಸರಸ್ವತಿನ ಪಡ್ಕೊಂಡ್ರೆ ಲಕ್ಷ್ಮಿ ಹಿಂದೆ ಬಂದೇ ಬರ್ತಾರೆ ಎಸ್ ಎಸ್ ಸರ್ ಇವತ್ತು ನೆಟ್ವರ್ಕರ್ಸ್ಗೆ ಬಿಸ್ನೆಸ್ ಓನರ್ಸ್ಗಳಿಗೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಫೌಂಡರ್ ಆಗಿರೋ ಮಾಸ್ಟರ್ ಕೋಚ್ ಸತ್ಯ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಹೇಳೋದೇನಪ್ಪ ಅಂದರೆ ಡಿಜಿಟಲ್ ಪ್ರಪಂಚ ಇವತ್ತು ಡೈರೆಕ್ಟ್ ಮಾರ್ಕೆಟಿಂಗ್ಗೆ ನೀವು ಡಿಜಿಟಲ್ ಪವರ್ನ ಆ್ಯಡ್ ಮಾಡಿದ್ರೆ ಎಷ್ಟು ಅದ್ಭುತವಾಗಿ ಬೆಳೀತೀರಾ ಅಂದರೆ ಜನ ನಿಮ್ಮ ಹತ್ರ ಓಡ್ ಬರ್ತಾರೆ ಏನಪ್ಪ ಹೆಂಗೆ ಸಾಧನೆ ಮಾಡ್ತಾ ಇದೆಯಾ ನನ್ನನ್ನು ನಿನ್ನ ತಂಡದಲ್ಲಿ ಸೇರಿಸ್ಕೊ ಅಂತ ಹೇಳ್ಬಿಟ್ಟು ರೈಟ್ ಸೊ ಒಂದು ಸಣ್ಣ ಉದಾಹರಣೆ ಕೊಡಲೆ ಎರಡು ವಾರಗಳ ಹಿಂದೆ ಒಂದು ವಿಡಿಯೋ ಮಾಡಿದೆ ನಾನು ಮಾಸ್ಟರ್ ಕೋಚ್ ಸತ್ಯಾಸ್ ಬಿ ಟಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಸಮಯ ನಿರ್ವಹಣೆಯ 10 ಬೆಸ್ಟ್ ಟಿಪ್ಸ್ ಅಂತ ಹೇಳ್ಬಿಟ್ಟು 2100 ಜನ ನೋಡಿದ್ದಾರೆ ಕೇವಲ ಎರಡು ವಾರಗಳಲ್ಲಿ ಒಂದು ವಿಡಿಯೋ ಪ್ರತಿ ತಿಂಗಳು ಅಂದರೆ ಈ ಒಂದು ವರ್ಷದ ಒಂದು ತಿಂಗಳು 28 ದಿನಕ್ಕೆ ಎಷ್ಟು ಜನ ನೋಡಿದ್ದಾರೆ ಅಂತ ತೋರಿಸಿದ್ರೆ 58,000 ಜನ ವ್ಯೂ ಮಾಡಿದ್ದಾರೆ ದಟ್ಸ್ ಅ ಪವರ್ ಆಫ್ ಒನ್ ಯೂಟ್ಯೂಬ್ ಚಾನಲ್ ಒಂದೇ ಆ ಥರ ಇವತ್ತು ಆನ್ಲೈನ್ ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಅತಿ ಹೆಚ್ಚುವಾಗಿ ಇದು ಅತಿ ಎತ್ತರಕ್ಕೆ ಬೆಳಿಬೋದು ಸೊ ನಾನು ರವೀಂದ್ರ ಕುಲಕರ್ಣಿ ಸರ್ ಅವರು ನಮ್ಮ ಬಿ ಟಿ ಎಸ್ ಸದಸ್ಯರಾಗಿದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ತೊಗೊಂಡಿದ್ದಾರೆ ಅವರು ಒಂದು ಕೇಳ್ಕೊಳ್ಳೋದೇನಪ್ಪ ಅಂದರೆ ಅವರ ಜ್ಞಾನನ ಅವರ ಅನುಭವದ ಇನ್ನೊಂದು ಏನು ಆ ಒಂದು ವಿಸ್ಡಮ್ ಇದೆ ಅದನ್ನು ಸಾವಿರಾರು ನೆಟ್ವರ್ಕರ್ಸ್ಗೆ ರೀಚ್ ಆಗಂಗಾಗಿ ಲಕ್ಷಾಂತರ ಜನ ಬೆಳೀಲಿ ಅಂತ ಕೇಳ್ಕೊಳ್ತೀನಿ ಅವರು ಕೂಡ ತಮ್ಮ ವಿಡಿಯೋಗಳನ್ನ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿ ಬಿಡಲಿ ನಾಲೆಜ್ನ ಕೊಡಲಿ ಅಂತ ಕೇಳ್ಕೊಡ್ತೀನಿ ವಿಶ್ ಆಲ್ ದ ಬೆಸ್ಟ್ ಸರ್ ಎಲ್ಲ ನೆಟ್ವರ್ಕರ್ಸ್ಗೂ ವಿಶ್ ಆಲ್ ದ ಬೆಸ್ಟ್ ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡಿ ಟೈಮ್ ಫ್ರೀಡಮ್ ಅಚೀವ್ ಮಾಡಿ ಸ್ಟ್ರೆಸ್ ಫ್ರೀ ಲೈಫ್ ಇರಲಿ ರೋಲ್ ಮಾಡೆಲ್ ಲೈಫ್ ನಡೆಸಿ ಎಸ್ ಜೊತೆಗೆ ಸಾವಿರಾರು ಜನರಿಗೆ ನ್ಯೂ ಲೈಫ್ ಕೊಡುವಂತಾರಾಗಿ ಎಸ್ ಆಲ್ ದ ಬೆಸ್ಟ್